महाजर ಸಂದರ್ಭದಲ್ಲಿ ಮಹತ್ವದ ಎವಿಡೆನ್ಸ್ ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿದೆ ಶ್ರೀಗಳ ಕೋಣೆಯಲ್ಲಿ ಕೆಲ ಫಿಸಿಕಲ್ ಎವಿಡೆನ್ಸ್ ಗಳು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಶ್ರೀಗಳು ಬಳಕೆ ಮಾಡುತ್ತಾ ಇದ್ದಂತ ದಿನನಿತ್ಯದ ಕೆಲ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮುರುಗಾ ಶ್ರೀಗಳ ಬಟ್ಟೆಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಅವರು ಯಾವ ಯಾವ ವಸ್ತುಗಳನ್ನು ಅವರ ಕೊಠಡಿಯಲ್ಲಿ ಬಳಕೆ ಮಾಡುತ್ತಾ ಇದ್ದರು ಈಗ ಈ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ವಸ್ತು ಅವಶ್ಯಕತೆ ಇತ್ತು ಆ ವಸ್ತುಗಳನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಂತ್ರಸ್ತೆಯರು ಕೊಟ್ಟಿರುವಂತ ಮಾಹಿತಿಯನ್ನು ಆಧರಿಸಿ ಕೆಲ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡು ಅದೆಲ್ಲವನ್ನು ಕೂಡ ಬ್ಯಾಗ್ ನಲ್ಲಿ ಶೇಖರಿಸಿ ಆ ಬ್ಯಾಗ್ ನಲ್ಲಿ ಇದ್ದಂತ ವಸ್ತುಗಳನ್ನು ಎಫ್ಎಸ್ಎಲ್ ಗೆ ರವಾನೆ ಮಾಡಲಾಗಿದೆ ಪ್ರಜ್ವಲ್ ಮಾಹಿತಿಯನ್ನು ಕೊಡ್ತಾ ಇದ್ರಿ ಎವಿಡೆನ್ಸ್ ಗಳ ವಿಚಾರವಾಗಿ ಹಾಗಾದ್ರೆ ಏನೆಲ್ಲ ಎವಿಡೆನ್ಸ್ ಗಳನ್ನು ಇವತ್ತು ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ ನಾಗೇಂದ್ರ ಬಾಬು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ಗಳು ತೀರಾ ಕಡಿಮೆಯಾಗಿ ಸಿಗ್ತಾ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣ ನಡೆದು ಈಗಾಗಲೇ ಸಾಕಷ್ಟು ದಿನಗಳಾಗಿದೆ ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಒಂದು ಕಡೆ ಸಿಗೋದಿಲ್ಲ ಎರಡನೆಯದಾಗಿ ಪ್ರಕರಣ ದಾಖಲಾದ ನಂತರದಲ್ಲೂ ಕೂಡ ಪೊಲೀಸರು ಸಾಕಷ್ಟು ವಿಳಂಬ ಮಾಡಿದ್ದಾರೆ ಅಂದ್ರೆ ಆರೋಪಿಯನ್ನ ಬಂಧಿಸಿಲ್ಲ ಆರೋಪಿ ಘಟನೆ ನಡೆದಂತ ಒಂದು ಸ್ಥಳದಲ್ಲೇ ಇದ್ದರು 5 ದಿನಗಳವರೆಗೆ ಹಾಗಾಗಿ ಅವರನ್ನ ಬಂಧಿಸೋದಕ್ಕೆ ಸಾಕಷ್ಟು ತಡ ಮಾಡಿರೋದ್ರಿಂದಾಗಿ ಸಾಕ್ಷಿ ನಾಶ ಆಗಿರುವಂತ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ಅಧಿಕವಾಗಿರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನುವಂತದ್ದು ಕೂಡ ಲಭ್ಯವಾಗೋದಿಲ್ಲ ಇನ್ನು ಮುಖ್ಯವಾಗಿ ಬಯೋಲಾಜಿಕಲ್ ಎವಿಡೆನ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡುವಂತದ್ದು ಸಾಕಷ್ಟು ಕಷ್ಟ ಈಗಾಗಲೇ ಅವರ ಬಟ್ಟೆಯನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಒಂದೊಮ್ಮೆ ಆ ಬಟ್ಟೆಯನ್ನ ಏನಾದರೂ ವಾಶ್ ಮಾಡಿದ್ರೆ ಅಲ್ಲೂ ಕೂಡ ಯಾವುದೇ ರೀತಿಯ ಒಂದು ಎವಿಡೆನ್ಸ್ ಏನಿದೆ ಇದು ಪೊಲೀಸರಿಗೆ ಸದ್ಯಕ್ಕೆ ಲಭ್ಯವಾಗೋದಿಲ್ಲ ಆದರೂ ಕೂಡ ಬಟ್ಟೆಯನ್ನ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು ಇನ್ನೊಂದು ಕಡೆಯಲ್ಲಿ ಅವರ ಮೊಬೈಲ್ ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಆ ಒಂದು ಮಾಹಿತಿಯನ್ನ ಆಧರಿಸಿ ಹೇಳ್ತಾ ಹೋದ್ರೆ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಮೊಬೈಲ್ ಅನ್ನು ರಿಟ್ರೀವ್ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ ಮೊಬೈಲ್ ನಲ್ಲಿ ಇರುವಂತ ಎಲ್ಲಾ ಡಾಟಾಗಳನ್ನು ಕೂಡ ಡಿಲೀಟ್ ಮಾಡಿರುವಂತ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ಅಧಿಕವಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳವರೆಗೆ ಪೊಲೀಸರು ವಿಳಂಬ ಮಾಡಿರುವಂತ ಹಿನ್ನೆಲೆಯಲ್ಲಿ ಆರೋಪಿಗಳು ಯಾರು ಕೂಡ ಸಾಕ್ಷ್ಯನ ಉಳಿಸಲಿಕ್ಕೆ ಇಷ್ಟ ಪಡೋದು ಇಲ್ಲ ಉಳಿಸುವಂತ ಒಂದು ಸಾಧ್ಯತೆಗಳು ಬಹು ಕಡಿಮೆ ಅಂತಾನೆ ಹೇಳಬೇಕಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡುವಂತದ್ದು ಕಷ್ಟ ಇನ್ನೊಂದು ಕಡೆಯಲ್ಲಿ ಬಯೋಲಾಜಿಕಲ್ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡುವಂತದ್ದು ಕಷ್ಟ ಆಗಿದೆ ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆಯೇ ಈ ಒಂದು ಪ್ರಕರಣವನ್ನ ವಿಚಾರಣೆ ಮಾಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಪೊಲೀಸರಿಗೆ ಬಂದೊದಗಿರುವಂತದ್ದು ಹಾಗಾಗಿ ಆದರೂ ಕೂಡ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತ ಕೆಲವೊಂದಿಷ್ಟು ವಸ್ತುಗಳನ್ನು ಕೂಡ ಸಾಕ್ಷಿಗಳನ್ನಾಗಿ ಪರಿಗಣಿಸುವಂತ ಒಂದು ಕೆಲಸಕ್ಕೆ ಪೊಲೀಸರು ಕೈ ಹಾಕ್ತಾರೆ ಯಾಕೆ ಅಂತ ಹೇಳಿದ್ರೆ ನಾಳೆ ದಿನ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯರು ಕೊಟ್ಟಂತ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಒದಗಿಸಬೇಕಾಗುತ್ತೆ ಒಂದೊಮ್ಮೆ ಆ ಸಾಕ್ಷಿಗಳನ್ನು ಒದಗಿಸುವಲ್ಲಿ ಏನಾದರೂ ವಿಫಲರಾದರೆ ಖಂಡಿತವಾಗಿಯೂ ಕೂಡ ಪೊಲೀಸರಿಗೆ ನ್ಯಾಯಾಲಯ ಚೀಮಾರಿ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡುತ್ತೆ ಹಾಗಾಗಿ ಪೊಲೀಸರು ಅದರಿಂದ ತಪ್ಪಿಸಿಕೊಳ್ಳಬೇಕು ಅನ್ನುವಂತ ಒಂದು ಕಾರಣದಿಂದಾಗಿ ಈಗಾಗಲೇ ಸಾಕಷ್ಟು ಎವಿಡೆನ್ಸ್ ಗಳನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮಾಡಿರುವಂತದ್ದು ಕೂಡ ಇನ್ನು ಮುಖ್ಯವಾಗಿ ಸಂತ್ರಸ್ತರು ಕೊಟ್ಟಂತ ಒಂದು ಹೇಳಿಕೆಯ ಆಧಾರದ ಮೇಲೆ ಯಾವ ಯಾವ ವಸ್ತುಗಳನ್ನ ಅವರು ಮುಟ್ಟಿದ್ರು ಅನ್ನುವಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೋ ಅವೆಲ್ಲದರ ಒಂದು ಫಿಂಗರ್ ಪ್ರಿಂಟ್ಸ್ ಗಳನ್ನು ಕೂಡ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಬೆರಳಚ್ಚುಗಳನ್ನು ಸಂಗ್ರಹಿಸುತ್ತಾರೆ ಆ ಒಂದು ಬೆರಳಚ್ಚನ್ನು ಎಫ್ಎಸ್ಎಲ್ ಲ್ಯಾಬ್ ಗೆ ಕಳುಹಿಸಿ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅಲ್ಲಿ ಆ ಬೆರಳಚ್ಚುಗಳು ಯಾರದ್ದು ಯಾರದ್ದು ಅನ್ನೋದರ ಕೂಡ ಬಗ್ಗೆ ಪರಿಶೀಲನೆ ನಡೆಸುವಂತ ಒಂದು ಕೆಲಸವನ್ನ ಕೂಡ ಮಾಡಲಾಗುತ್ತೆ ಅದರ ವರದಿ ಬಂದ ನಂತರದಲ್ಲಿ ಈ ಎಲ್ಲಾ ಸಾಕ್ಷಿಗಳನ್ನು ಕೂಡ ಕ್ರೋಡೀಕರಿಸಿಕೊಂಡು ಅನಂತರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವಂತ ಒಂದು ಕೆಲಸವೂ ಕೂಡ ಪೊಲೀಸರಿಂದ ಆಗಬೇಕಾಗಿರುವಂತದ್ದು ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಆ ಎಲ್ಲಾ ಒಂದು ಸಾಕ್ಷಿಗಳನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಪೊಲೀಸರು ಮಾಡಿರುವಂತದ್ದು ನಾಗೇಂದ್ರ ಬಾಬು ಥ್ಯಾಂಕ್ ಯು ಪ್ರಜ್ವಲ್ ನ್ಯೂಸ್ ಫಾರ್